ಎರಡು ಸಾವಿರದ ಇಪ್ಪತ್ತೆರಡು ಆಗಸ್ಟ್ ತಿಂಗಳು ಕರ್ಕರಾಶಿಯ ಸ್ಥಳೀಯರು ಜೀವನದ ವಿವಿಧ ಹಂತಗಳಲ್ಲಿ ವಿಭಿನ್ನ ರಾಶಿಯಲ್ಲಿ ಉಡುಗೊರೆಯನ್ನು ನೀಡ್ತಾರೆ ಐದನೇ ಮನೆಯಲ್ಲಿ ಗುರು ಮತ್ತು ಮಂಗಳನ ಅಂಶದಿಂದಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಫಲಿತಾಂಶಗಳನ್ನು ಸಾಧಿಸ್ತೀರಿ ನಿಮ್ಮ ವ್ಯವಹಾರಗಳಲ್ಲಿ ನಕಾರಾತ್ಮಕ ಬೆಳವಣಿಗೆ ನಡೆದು ಸಕಾರಾತ್ಮಕ ಫಲಿತಾಂಶಗಳನ್ನು ಉಂಟುಮಾಡುತ್ತೆ ಶನಿಯು ಈ ತಿಂಗಳು ನಿಮ್ಮ ಏಳನೇ ಮನೆಯಲ್ಲಿ ನೆಲೆಸುವ ಕಾರಣ ವಿದೇಶದಲ್ಲಿ ಅಧ್ಯಯನ ಮಾಡಲು ಬಯಸುವವರು ಯಶಸ್ವಿಯಾಗ್ತಾರೆ ತಿಂಗಳ ಉತ್ತರಾರ್ಧದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡುವವರಿಗೆ ಲಾಭದಾಯಕವಾಗಿರುತ್ತೆ ತಿಂಗಳ ದ್ವಿತೀಯಾರ್ಧದಲ್ಲಿ ಸೂರ್ಯ ಮತ್ತು ಶುಕ್ರನ ಸಂಯೋಗವು ನಿಮಗೆ ಸ್ವಲ್ಪ ಲಾಭವನ್ನು ನೀಡುತ್ತೆ ತಿಂಗಳ ಆರಂಭದಲ್ಲಿ ಅಂಗಾರಕ ಯೋಗ ಉಂಟಾಗಿ ನಿಮ್ಮ ವೃತ್ತಿ ಜೀವನದಲ್ಲಿ ಚಿಂತೆಗಳಿಗೆ ಕಾರಣವಾಗಬಹುದು ನಿಮ್ಮ ನಡವಳಿಕೆಯಲ್ಲಿ ಕೋಪ ಕಂಡುಬರುತ್ತೆ ಸೇವೆ ಮಾಡುವವರಿಗೆ ಈ ಅವಧಿಯು ಭರವಸೆಯ ತಿಂಗಳಾಗಿರುತ್ತೆ ತಿಂಗಳ ಕೊನೆಯ ಹದಿನೈದು ದಿನಗಳು ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡುತ್ತೆ ಅಲ್ಲದೆ ಬುಧನು ನಿಮ್ಮ ಎರಡನೇ ಮನೆಯಲ್ಲಿ ಸೂರ್ಯನೊಂದಿಗೆ ಸಂಯೋಗವಾಗುವುದರಿಂದ ನಿರುದ್ಯೋಗಿಗಳಿಗೆ ಅಥವಾ ಉದ್ಯೋಗವನ್ನು ಹುಡುಕ್ತಾ ಇರುವವರಿಗೆ ಒಂದು ಮಹತ್ವದ ತಿರುವು ಅಂತ ಸಾಬೀತುಪಡಿಸಬಹುದು ಈ ಅವಧಿಯಲ್ಲಿ ಸೂರ್ಯನು ನಿಮ್ಮ ಎರಡನೇ ಮನೆಯಲ್ಲಿ ಸಂಕ್ರಮಿಸುವ ಕಾರಣ ಕುಟುಂಬದಲ್ಲಿ ಶಾಂತಿ ಮತ್ತು ನೆಮ್ಮದಿ ನೆಲೆಸಿರುತ್ತೆ ಪ್ರೀತಿ ಮತ್ತು ವಾತ್ಸಲ್ಯದ ಭಾವನೆ ಬೆಳೆಯುತ್ತೆ ಸೂರ್ಯನೊಂದಿಗೆ ಬುಧನ ಸಂಯೋಗದ ಮೇಲೆ ಗುರುವಿನ ಪೂರ್ಣ ಅಂಶದಿಂದಾಗಿ ನೀವು ಅನುಮಾನದ ಭಾವನೆಯನ್ನು ಹೊಂದಿರ್ತೀರಿ ಒಂಬತ್ತನೇ ಮನೆಯಲ್ಲಿ ಗುರು ಇರುವ ಕಾರಣ ನಿಮ್ಮ ಕುಟುಂಬದವರ ಸಹಾಯದಿಂದ ಧಾರ್ಮಿಕ ಕಾರ್ಯಕ್ರಮಗಳನ್ನು ನೀವು ಆಯೋಜಿಸ್ತೀರಿ ಮಂಗಳನು ಈ ತಿಂಗಳು ರಾಹು ಜೊತೆ ಸಂಯೋಗವನ್ನು ರೂಪಿಸುತ್ತೆ ಇದು ಮೇಷರಾಶಿಯಲ್ಲಿ ಸಾಗುತ್ತೆ ಮತ್ತು ಹತ್ತನೇ ಮನೆಯಲ್ಲಿ ಸ್ಥಾನ ಪಡೆದು ಐದನೇ ಮನೆಯನ್ನು ನೋಡುತ್ತೆ ಇದರಿಂದ ನಿಮ್ಮ ಪ್ರೀತಿಯ ಸಂಬಂಧದಲ್ಲಿ ಕೆಲವು ತಪ್ಪು ಗ್ರಹಿಕೆಗಳು ಮತ್ತು ಘರ್ಷಣೆಗಳು ಉಂಟಾಗುವ ಸಾಧ್ಯತೆ ಇದೆ ಗುರುವು ನಿಮ್ಮ ಐದನೇ ಮನೆಯಲ್ಲಿರೋದರಿಂದ ನೀವು ನಿಮ್ಮ ಪ್ರೀತಿ ಮತ್ತು ವಾತ್ಸಲ್ಯವನ್ನು ಮರಳಿ ಪಡೆಯುವ ಸಾಧ್ಯತೆ ಇದೆ ತಿಂಗಳ ಮೊದಲಾರ್ಧದಲ್ಲಿ ಸಿಂಹರಾಶಿಯಲ್ಲಿ ಬುಧನ ಉಪಸ್ಥಿತಿಯಿಂದಾಗಿ ನೀವು ಅನಿರೀಕ್ಷಿತ ಹಣವನ್ನು ಪಡೆಯುವ ಸಾಧ್ಯತೆ ಇದೆ ತಿಂಗಳ ಕೊನೆಯ ಹದಿನೈದು ದಿನಗಳಲ್ಲಿ ಬುಧನೊಂದಿಗೆ ಸೂರ್ಯನ ಸಂಯೋಗವು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ ನಿಮ್ಮ ಮಾನಸಿಕ ಒತ್ತಡವನ್ನು ಹೋಗಲಾಡಿಸುವಲ್ಲಿ ನೀವು ಯಶಸ್ವಿಯಾಗ್ತೀರಿ ನೀವು ಧನಾತ್ಮಕ ಫಲಿತಾಂಶಗಳನ್ನು ಕೂಡ ಪಡೆದುಕೊಳ್ತೀರಿ ಇನ್ನು ಪರಿಹಾರ ಮಂಗಳವಾರದಂದು ದಾಳಿಂಬೆ ಗಿಡವನ್ನು ನೆಟ್ಟು ಅದಕ್ಕೆ ನೀರನ್ನು ಅರ್ಪಿಸಿ ಇದರಿಂದ ನಿಮಗೆ ಬರುವ ಸಂಕಷ್ಟಗಳಲ್ಲೂ ಕೂಡ ದೂರವಾಗುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ ಏಯ್ಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು